ಯಾ ಇದು ಒಂದು ಫ್ಯಾಮಿಲಿ ಬ್ಯಾಕ್ಡ್ರಾಪ್ ಇರುವಂಥ ಸಿನಿಮಾ, ಗಂಡ ಹೆಂಡತಿ ಮಕ್ಕಳು ಅಣ್ಣ ತಮ್ಮಂದರು ಆ ಥರ ಇರುವಂಥ ಒಂದು ಸಿನಿಮಾ. ಅದರಲ್ಲಿ ಒಂದು ಊರಲ್ಲಿ ಊರಿನ ಒಂದು ಮುಖ್ಯಸ್ಥ ತುಂಬ ಪವರ್ಫುಲ್ ವ್ಯಕ್ತಿ ಕೋಟೇಶ್ವರ. ಆ ಕೋಟೇಶ್ವರ ಅಂದರೆ ಅವನಿಗೆ ಊರಲ್ಲಿ ತುಂಬ ಹೋಲ್ಡ್ ಇರುತ್ತೆ, ತುಂಬ ಜನ ಅವ್ರನ್ನ ತುಂಬ ನಂಬ್ತಾರೆ, ತುಂಬ ಗೌರವಿಸ್ತಾರೆ, ಆ ಥರ ಒಂದು ಪಾತ್ರ. ಬಟ್ ಈ ಮಧ್ಯೆ ಒಂದು ಫೋನ್ ಕಾಲು, ಅದರಿಂದ ಆಗುವಂಥ ಒಂದಷ್ಟು ಪ್ರಾಬ್ಲಮ್ಸು ವ್ಯತ್ಯಾಸಗಳನ್ನು ಅವ್ರು ಯಾವ ರೀತಿ ಹ್ಯಾಂಡಲ್ ಮಾಡ್ತಾರೆ ಅನ್ನೋಂಥದ್ದು ನನ್ನ ಪಾತ್ರ. ನಾನು ಕೋಟೇಶ್ವರ ಅನ್ನೋಂಥ ಒಂದು ಮೇನ್ ವಿಲನ್ ಪಾತ್ರ ಮಾಡಿದ್ದೀನಿ. ಒಂದು ಇಬ್ಬರು ತಮ್ಮಂದರು ಇರ್ತಾರೆ, ಸೊ ಅವ್ರ ಬಗ್ಗೆ ಒಂದು ಜಾಸ್ತಿ ಆದ ಒಂದು ಕಾಳಜಿ ಇರುತ್ತೆ. ಸೊ ಹಾಗೆ ಒಂದು ಹೀರೋಯಿನು ಒಂದಷ್ಟು ಎಮೋಷನ್ಸು ಫೈಟ್ಸು, ಸೊ ಈ ರೀತಿ ಸಾಧ್ಯ. ಎಲ್ರಿಗೂ ನಮಸ್ಕಾರ, ನನ್ನ ಹೆಸರು ಸೋನಿಕಾ ಗೌಡ. ಇದು ಬಂದು ನನ್ನ ಎರಡನೇ ಚಿತ್ರ. ತುಂಬಾ ಖುಷಿ ಖುಷಿಯಾಗಿ ಮಾಡಿದ್ದೀನಿ ಈ ಪಿಕ್ಚರಲ್ಲಿ, ತುಂಬಾ ಕಲ್ತಿದ್ದೀನಿ ಕೂಡ, ಎಲ್ಲರ ಹತ್ರನೂ ಒಂದೊಂದಾಗಿ ಕಲ್ತಿದ್ದೀನಿ. ನಾನು ನನ್ನ ಪಾತ್ರ ಏನು ಅಂತ ಹೇಳಿದ್ರೆ, ನಾನೊಂದು ಸಿಟಿಯಿಂದ ಹಳ್ಳಿಗೆ ಬಂದಿರ್ತೀನಿ, ಒಂದು ಊರ ಬಗ್ಗೆ ಅಂತ ಬಂದಿರೋ ಫ್ಯಾಮಿಲಿ ಜೊತೆ ಬಂದಿರೋ ಅಂಥ ಒಂದು ಹುಡುಗಿ. ಅವಳ ಜೊತೆ ಏನು ಒಂದು ಸಿಚುವೇಶನ್ ಕ್ರಿಯೇಟ್ ಆಗುತ್ತೆ, ಆ ಸಿಚುವೇಶನಿಂದ ವಿಲನ್ ಮನೆಗೆ ಸೇರ್ಕೊಂಡಿರ್ತೀನಿ. ಅಲ್ಲಿಂದ ನಾನು ಹೆಂಗೆ ಈಚೆ ಬರ್ತೀನಿ, ಹೀರೋ ನನ್ನನ್ನು ಹೆಂಗೆ ಈಚೆ ತರ್ತಾರೆ ಅನ್ನೋದೇ ನನ್ನ ಪಾತ್ರ ಇದರಲ್ಲಿ. ಹಾಯ್, ನಾನು ನಿಮ್ಮ ಪ್ರೀತಿಯ ಕಾರುಣ್ಯ ರಾಮ್. ಕನ್ನಡ ಚಿತ್ರರಂಗದ ಹೆಚ್ಚಿನ ಮಾಹಿತಿಗಳಿಗೆ, ನ್ಯೂಸ್ಗಳಿಗೆ, ಅಪ್ಡೇಟ್ಸ್ಗಳಿಗೆ ಜಿ ಮೀಡಿಯಾನ ನೀವು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ.